ನೋಡಿ, ನಿಮಗೆ ಒಂದೊಳ್ಳೆ ಉತ್ತಮವಾದ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಕಂಪನಿಗಳಲ್ಲಿ ಯಾವುದೇ ಒಂದಾಗಿರ್ಬೋದು, ಕರೆಂಟು ತುಂಬ ಅತ್ಯವಶ್ಯಕವಾದ ಅಂಶ. ನೋಡಿ, ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ, ಇವರು ಊರಲ್ಲಿಲ್ಲ ಸದ್ಯಕ್ಕೆ, 2 ತಿಂಗಳು ಬಿಲ್ ಕಟ್ಟಿಲ್ಲ ಅಷ್ಟೇನೆ. ನೀವು ದಯಮಾಡಿ ಅರ್ಥ ಮಾಡ್ಕೋಬೇಕು, ಸಾರ್ವಜನಿಕರು ಅಥವಾ ಪ್ರತಿಯೊಬ್ಬರು ಮನೆಯಲ್ಲಿರೋ ಹೆಂಗಸರು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. 2 ತಿಂಗಳು ಬಿಲ್ ಕಟ್ಟಲಿಲ್ಲ ಅಂದ್ರೆ ಕರೆಂಟ್ ಅನ್ನ ಕಟ್ ಮಾಡುವಂತಹ ಅಧಿಕಾರ ಕೆಇಬಿ ಅಧಿಕಾರಿಗಳಿಗೆ ಇಲ್ಲ. ಎಲೆಕ್ಟ್ರಿಸಿಟಿ ಸಪ್ಲೈ ಕೋಡ್ 2004 2004 ಕಾನೂನು ಸಂಪೂರ್ಣವಾಗಿ ಗ್ರಾಹಕರಿಗೆ ಹಕ್ಕುಗಳನ್ನು ಕೊಟ್ಟಿದೆ. ಮಿನಿಮಮ್ ಅಂದ್ರೆ 6 ತಿಂಗಳುಗಳ ಕಾಲ ಕರೆಂಟ್ ಬಿಲ್ ಅಲ್ಲಿ ಏನಾದ್ರು ಕಟ್ಟಲಿಲ್ಲ ಅಂದಾಗ 6 ತಿಂಗಳ ನಂತರ ಒಂದು ಕೆಇಬಿ ಅಧಿಕಾರಿಗಳಲ್ಲಿ ವಿಜಿಲೆನ್ಸ್ ಕಮಿಟಿ ಬರುತ್ತೆ. ಅವರು ಯಾವ ಮನೆಗಳಲ್ಲಿ ಅಥವಾ ಯಾವುದೇ ಫ್ಯಾಕ್ಟ್ರಿಗಳಲ್ಲಿ ಯಾವುದೇ ಆಗಿರ್ಬೋದು, ನೀವು ಇಲ್ಲಿ 200 ರೂಪಾಯಿ ಬಿಲ್ ಕಟ್ಬೋದು, ಯಾವುದೋ ಒಂದು ಫ್ಯಾಕ್ಟ್ರಿ ಮಾಲು ಯಾವುದೋ ಒಂದು 2 ಲಕ್ಷ ಬೇಕಾದ್ರೂ ಬಿಲ್ ಕಟ್ಬೋದು. ಆದರೆ 6 ತಿಂಗಳುಗಳ ಕಾಲ ಬಿಲ್ಲನ್ನು ಪಾವತಿ ಮಾಡದೇ ಇದ್ದಾಗ 6 ತಿಂಗಳ ನಂತರ ಕೆಇಬಿ ಆಫೀಸಿಂದ ನಿಮಗೆ ನೋಟಿಸ್ ಅನ್ನು ಕಳಿಸ್ಕೊಡ್ಬೇಕು. ನೀವು ಇಷ್ಟು ತಿಂಗಳು ಇಷ್ಟು ಪೇಮೆಂಟು, ನಿಮ್ಮಲ್ಲಿ ಡ್ಯೂ ಇದೆ, ನೀವು ಈ 15 ದಿನಗಳಲ್ಲಿ ನೀವು ಬಿಲ್ಲನ್ನು ಕಟ್ಟಲೇಬೇಕು ಅಂತ ಅವರೊಂದು ನೋಟಿಸ್ ಅನ್ನ ಕಳಿಸ್ಕೊಡ್ತಾರೆ. ಪ್ರಯರ್ ನೋಟಿಸ್ ಅನ್ನ ಅವರು ಕಂಪಲ್ಸರಿ ಕೊಡಲೇಬೇಕು. ಕೊಟ್ಟಾದ ನಂತರ 15 ದಿನಗಳ ಕಾಲ ಗಡುವನ್ನ ಕೊಟ್ಟ ಮೇಲೆ ಆ 15 ದಿನಗಳ ಕಟ್ಟಲಿಲ್ಲ ಅಂದಾಗ ಹತ್ತತ್ರ 7 ತಿಂಗಳಾಗತ್ತೆ. ಆವಾಗಷ್ಟೇ ಕರೆಂಟ್ ಅನ್ನ ಕಟ್ ಮಾಡುವಂತ ಅಧಿಕಾರ ಇರುವಂತದ್ದು. ಯಾಕಂದ್ರೆ ನಿಮಗೆ ಮಾಹಿತಿ ಯಾಕೆ ಕೊಡ್ತೀನಿ ಅಂದ್ರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧಿನಿಯಮಗಳು ಏನಿದೆ, ಕರೆಂಟ್ ಅನ್ನ ಅತ್ಯವಶ್ಯಕವಾದ ಅಂಶ ಅಂತ ಪರಿಗಣನೆ ತಗೊಂಡಿದೆ. ಕರೆಂಟ್ ಇಲ್ಲ ಅಂದ್ರೆ ಯಾರೂ ಸಹ ಜೀವನ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬೆಳಿಗ್ಗೆ ಎದ್ರೆ ನಮಗೆ ಕರೆಂಟ್ ತುಂಬಾ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಹಾಗಾಗಿ ಕರೆಂಟ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಮಾನಸಿಕ ನೀವು ಯೋಚನೆ ಮಾಡಿ, ಕರೆಂಟು ನಮ್ಗೆ ಅತ್ಯವಶ್ಯಕ. ಕರೆಂಟ್ ಬಿಲ್ ಅನ್ನ ರಿಕವರಿ ಮಾಡೋದು ಸರ್ಕಾರಕ್ಕೆ ತುಂಬಾ ಈಸಿ. ಅದು ಕರೆಂಟ್ ಬಿಲ್ ಕಟ್ಟಲೇಬೇಕು, ನಾವು ಕರೆಂಟ್ ಅವಶ್ಯಕತೆ ಇದೆ. ಹಾಗಂದ ಮಾತ್ರಕ್ಕೆ 2 ತಿಂಗಳು ಅಥವಾ 3 ತಿಂಗಳು ಕಟ್ಟಿದ್ದಕ್ಕೆ ಕರೆಂಟ್ ಅನ್ನ ಕಟ್ ಮಾಡುವಂತ ಅಧಿಕಾರ ಕೆಇಬಿ ಅಧಿಕಾರಿಗಳಿಗೆ ಇಲ್ವೇ ಇಲ್ಲ. ಅಕಸ್ಮಾತ್ ಏನಾರು ಬಂದು ಕಟ್ ಮಾಡ್ತಾರೆ ಅಂದ್ರೆ, 2 ತಿಂಗಳು ಬಿಲ್ ಕಟ್ಟಲಿಲ್ಲ ಅಂದ್ರೆ ಕರೆಂಟ್ ಅನ್ನ ಕಟ್ ಮಾಡುವಂತ ಯಾವ್ದಾನು ಗೌರ್ಮೆಂಟ್ದು ನೋಟಿಫಿಕೇಶನ್ ಅಥವಾ ಗೆಜೆಟ್ ಕೊಡ್ರಪ್ಪ ಅಂತ ಕೇಳಿ. ಯಾವ ಜೆಇಗಳು ಯಾವ ಎಡಬ್ಲ್ಯೂಗಳು ನಿಮಗೆ ಕೊಡೋದಿಲ್ಲ. ಯಾಕೆ ಅಂದ್ರೆ ಆ ಪ್ರಾವಿಷನ್ಸ್ ಅವ್ರಿಗಿಲ್ಲ. ಯಾವುದೇ ಒಂದು ಅಪರಾಧ, ಯಾವುದೇ ಒಂದು ಅಪಕೃತಿ ಆಗಿರ್ಬೋದು, ಅದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ನೋಟಿಸ್ ಕೊಡದಲೇ ಕರೆಂಟ್ ಅನ್ನ ಕಟ್ ಮಾಡೋದಕ್ಕಾಗಲ್ಲ. ನೋಡಿ, 2 ತಿಂಗಳು ಕಟ್ಟಿಲ್ಲ ಅಷ್ಟೇ, ಅದು ಸಾಮಾನ್ಯವಾಗಿ ನಿಮಗೆ ಗೊತ್ತಾಗುತ್ತೆ, ಪ್ರತಿಯೊಬ್ಬರು ಮನೆಗಳಲ್ಲಿ ಯಾರೋ ಗಂಡಸರು ಹೆಂಗಸರು ಇದ್ದಾಗ ಕೆಬಿ ಅವ್ರು ಬರ್ತಾರೆ, ಬಿಲ್ ಕಟ್ಟಿಲ್ಲಮ್ಮ ಫ್ಯೂಸ್ ಕಿತ್ತಾಕ್ ಕೊಡ್ತೀನಿ ಅಂತ ಫ್ಯೂಸ್ ಕಿತ್ತಾಕ್ ಕೊಡ್ತಾರೆ. ಇಲ್ಲ ಅಂದ್ರೆ ಮೀಟರ್ದು ವೈರ್ ಬಂದಿರುತ್ತೆ, ವೈರನ್ನ ಕಟ್ ಮಾಡಿಬಿಡ್ತಾರೆ. ಈ ವೈರನ್ನ ಕಟ್ ಮಾಡುವಂಥದ್ದು, ಫ್ಯೂಸ್ ಅನ್ನ ಎತ್ತಿಕೊಳ್ಳುವಂಥದ್ದು, ಎತ್ತಿ ತಗೊಂಡು ಹೋಗುವಂತ ಅಧಿಕಾರ ಕೆಇಬಿ ಅಧಿಕಾರಿಗಳಿಗೆ ಸರ್ಕಾರ ಮಾನ್ಯತೆಯನ್ನ ಕೊಟ್ಟಿಲ್ಲ. ಕಮ್ಮಿ ಅಂದ್ರೆ ಸುಮಾರು 6 ತಿಂಗಳುಗಳ ಕಾಲ ನಿಮ್ಗೆ ಕರೆಂಟ್ ಬಿಲ್ ಕಟ್ಟಲೇ ಇಲ್ಲ ಅಂದ್ರೆ ಆಗ ಮೀಟರ್ನ ಕಿತ್ತಾಕುವಂತ ಅಧಿಕಾರ ಅವ್ರಿಗೆ ಬರುತ್ತೆ, ಅದು ನೋಟಿಸ್ ಅನ್ನ ಕೊಟ್ಟ ಮೇಲೆ. ಹಾಗಾಗಿ ಸ್ನೇಹಿತರೆ, ಇದೊಂದು ನಿಮ್ಗೆ ಅತ್ಯುತ್ತಮವಾದ ಮಾಹಿತಿ ಅನ್ಕೊಳ್ತೀನಿ. ಯಾವಾಗ ಕರೆಂಟ್ ಬಿಲ್ ಏನಾದ್ರು ಕಟ್ಟಲಿಲ್ಲ, 1 ತಿಂಗಳು 2 ತಿಂಗಳಿಗೆ ಬಂದಾಗ, 1 ತಿಂಗಳು 2 ತಿಂಗಳಿಗೆ 3 ತಿಂಗಳಿಗೆ ಏನಾದ್ರು ಬಂದಾಗ ಫ್ಯೂಸ್ ಕಿತ್ತಾಕ್ತೀನಿ, ಕರೆಂಟ್ ಕಿತ್ತಾಕ್ತೀನಿ ಅಂತ ಬಂದಾಗ ನೀವು ನಿಮ್ಮ ಹಕ್ಕುಗಳು ಮತ್ತು ನಿಮ್ಮ ಬಾಧ್ಯತೆಗಳನ್ನ ನೀವು ಚಲಾಯಿಸಬೇಕು. ನೀವು ಈ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಸ್ನೇಹಿತರೆ ನಾನು 2 ಮಾತು.